ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಇನಾಮದಾರ ನಿಧನಕ್ಕೆ ಮಹಾಂತೇಶ್ ದೊಡ್ಡಗೌಡರ್ ಸಂತಾಪ. ಮಾಜಿ ಸಚಿವ ನೇಗಿನಾಳದ ದನಿ ಹಿರಿಯ ರಾಜಕಾರಣಿ ಡಿಬಿ ಇನಾಮದಾರ್ ಅನಾರೋಗ್ಯ ಹಿನ್ನೆಲೆ ನಿಧನ ಹೊಂದಿದರು. ಈ ಸಂಬಂಧ ಬಿಜೆಪಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಮಹಾಂತೇಶ್ ದೊಡ್ಡಗೌಡರ್ ಎಂಕೆ ಹುಬ್ಬಳ್ಳಿಯಲ್ಲಿ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಪುಷ್ಪಾರ್ಚನೆ ಹಾಗೂ ಮೌನಾಚರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಹಾಂತೇಶ್ ದೊಡ್ಡಗೌಡರ್, ಕಿತ್ತೂರು ನಾಡಿನ ಧೀಮಂತ ನಾಯಕ, ಅಪಾರ ರಾಜಕೀಯ ಅನುಭವವುಳ್ಳ ಮುತ್ಸದ್ದಿ ರಾಜಕಾರಣಿ ಸನ್ಮಾನ್ಯ ಡಿಬಿ ಇನಾಮದಾರ್ ಅವರು ನಮ್ಮನ್ನೆಲ್ಲ ಅಗಲಿದ್ದು ಅಪಾರ ನೋವು ತಂದಿದೆ. ಇದೇ ಸಂದರ್ಭದಲ್ಲಿ ಇನಾಮದಾರ ಜೊತೆಗಿನ ಒಡನಾಟ ನೆನೆದ ಅವರು, ನನ್ನ ರಾಜಕೀಯ ಜೀವನದಲ್ಲಿ ಅವರ ನೆನಪು ಅಜರಾಮರ. ನನ್ನ ರಾಜಕೀಯ ಮಾರ್ಗದರ್ಶಕರು ನನ್ನ ಅನೇಕ ತಪ್ಪು ಒಪ್ಪುಗಳನ್ನು ತಿದ್ದಿ ನನ್ನನ್ನು ರಾಜಕೀಯವಾಗಿ ಪ್ರೇರೇಪಿಸಿದ್ದಾರೆ. ನನ್ನ ವಿಜಯದ ನಂತರ ನನಗೆ, ನಾನು ನಿಮ್ಮ ಅಪ್ಪನನ್ನು ಸೋಲಿಸಿದ್ದೆ, ನೀನು ನನ್ನನ್ನು ಸೋಲಿಸಿದ್ದೀಯಾ ಎಂದು ಹರ್ಷ ವ್ಯಕ್ತಪಡಿಸಿದ್ದರು. 5 ಬಾರಿ ಶಾಸಕರಾಗಿ ಹಾಗೂ ಮಂತ್ರಿಗಳಾಗಿ ಅವರ ಸೇವೆ ಅಪಾರವಾದದ್ದು. ಈ ಬಾರಿಯೂ ಚುನಾವಣೆಗೆ ನಿಲ್ಲುವ ಭರವಸೆ ನೀಡಿದ್ದರು. ಆದರೆ ಅನಾರೋಗ್ಯಕ್ಕೆ ಒಳಗಾದ ಅವರು ಕಳೆದ 45 ದಿನಗಳಿಂದ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಇವತ್ತು ವಿಧಿಯ ಆಟಕ್ಕೆ ಬಲಿಯಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಮೂಲಕ ಪ್ರಾರ್ಥನೆ ಮಾಡುತ್ತೇನೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಎನ್ಕೆ ನ್ಯೂಸ್, ಎಂಕೆ ಹುಬ್ಬಳ್ಳಿ. 2023 ಚುನಾವಣೆ ನಿಮಿತ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪುತ್ತೂರು ಕ್ಷೇತ್ರಕ್ಕೆ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ಸಮಯ ಆಗಿ ಅದು 3 ಗಂಟೆ 4 ಗಂಟೆ ನಾವು ಪರ್ಮಿಷನ್ ತಿಳಿಸ್ತಾರೆ. ಎಂಕೆ ಹುಬ್ಬಳ್ಳಿಯ ಪಟ್ಟಣ ಪಂಚಾಯತಿಯಲ್ಲಿ ರೋಡ್ ಶೋ ಮಾಡೋದಕ್ಕೆ ಸಭೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಪರ್ಮಿಷನ್ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಸಹಿತ ಕೊಡ್ತಕ್ಕಂಥ ಕೆಲಸ. ಅದೇ ಇವತ್ತು ಬೆಳಗ್ಗೆ ಎದ್ದು ಕೂಡಲೇ ನಮಗೊಂದು ಆಗತ್ತಕ್ಕಂಥ ಸುದ್ದಿಯನ್ನು ನಾವೆಲ್ಲ ಕೇಳ್ತಿದ್ದೀವಿ. ಭಾಗದ ಮಾಜಿ ಸಚಿವರು, ಶಾಸಕರು, ಶಿವಕಟ್ಟೆ ಅಧ್ಯಕ್ಷರು, ಸಂಸ್ಥೆಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಕಳೆದ 45 ದಿನದಿಂದ ಆಸ್ಪತ್ರೆ ಇದ್ದಂಥ ಸಂದರ್ಭ ಇವತ್ತು ನಮ್ಮೆಲ್ಲ ಬಿಟ್ಟು ಅಗಲಿದ ಚಿಂತಕ್ಕೆ ಅಂತಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಮ್ಮೆಲ್ಲ ಪಕ್ಷದ ಪದಾಧಿಕಾರಿಗಳನ್ನ ಕೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಫೋನ್ ಮಾಡಿ ಮಾತಾಡಬೇಕನ್ನೋದು ಮಾನ್ಯ ಮುಖ್ಯಮಂತ್ರಿ ನನ್ನನ್ನು ಫೋನ್ ಹಚ್ಚಿ ಕೇಳ್ತಾ ಇದ್ದೆ. ಇಲ್ಲ ಮತ್ತು ಈ ವಿಷಯ ಹೆಂಗಾಗಿದೆ, ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡೋಣ ವಿಚಾರ ಅಂತಲ್ಲ, ಏನು ಮಾಡೋಣ ಅಂತ ಸಣ್ಣ ವ್ಯವಸ್ಥೆಗಿದೆ. ನಾವೆಲ್ಲ ವಿಚಾರ ಮಾಡಿದೆ, ನಿಮ್ಮನ್ನು ವಿನಂತಿ ಮಾಡ್ಕೊಳ್ಬೋದು. ಇಲ್ಲ ನಾನು ಕ್ಯಾನ್ಸಲ್ ಮಾಡ್ತೀನಿ ಅನ್ನೋ ಮಾತನ್ನು ಮಾಡಿ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ನನ್ನ ತಂದೆಯ ಮುಖ್ಯಮಂತ್ರಿಯಿಂದ ಒಂದು ಸರ್ಕಾರಿ ಸಚಿವರಿಗೆ ಶಾಸಕರಿಗೆ ಕಾರ್ಯಕ್ರಮ ನನ್ನ ಜೊತೆ ಒಂದು ಸಹಿತ ಭಾಳ ಒಳ್ಳೆಯ ಒಡನಾಟ ಒಳ್ಳೆಯ ವ್ಯಕ್ತಿಯನ್ನು ನಾವು ಕಲಿತ್ಕೊಂಡಿದ್ವಿ. ಇವತ್ತು ಕಾರ್ಯಕ್ರಮ ಪಾಡನ್ನು ಮಾಡಬಹುದು ಅಂತ ಸ್ಪಷ್ಟವಾಗಿ ಹೇಳ್ತಕ್ಕಂಥ ನಾನು ಈ ಕಡೆಯಿಂದ ಕೂಡಿದ ಮತ್ತೊಂದು ಕೇಳಬೇಕು. ನಮ್ಮ ಮುಂದೆ ಈ ಕಡೆ ನಾನು ಹೇಳ್ಬೇಕಂತ ನಮ್ಮ ಮುಂದೆ ಅನ್ನೋಕ್ಕಿಂತ ಮೊದಲು ಹೇಳ್ತಿಲ್ಲ, ನಾನು ಅಲ್ಲಿ ಬರ್ತೀನಿ. ಗ್ರಾಮೀಣ ಧಾರವಾಡ ಗ್ರಾಮದ ಕ್ಷೇತ್ರದ ಕಾರ್ಯಕ್ರಮವನ್ನು ಮುಗಿಸಿ ನಾನು ಬಂದು ಅವನಿಗೆ ಭೇಟಿಯಾಗಿ ಸ್ವಂತನೂ ಅನ್ಬೇಕಂತ ಕೆಲಸ ಮಾಡೋಣ ಅನ್ನೋ ಮಾತನ್ನು ಆಗ್ತದೆ. ಒಂದು ಒಡನಾಟ ಒಂದು ಪ್ರೀತಿ ಎಲ್ಲವನ್ನ ಮೀರಿ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎಂಕೆ ಹುಬ್ಬಳ್ಳಿ ಗ್ರಾಮದೆಲ್ಲ ಸ್ನೇಹಿತರು ಹೀಗಿರು ಕಾಯಂಗಿಸೋದು ನಿನ್ನೆಯಿಂದ ಭಾಳ ಚೆನ್ನಾಗಿ ಎಂಕೆ ಹುಬ್ಬಳ್ಳಿನ ಸಿಂಗರಿಸೋದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವಾಗತ ಮಾಡ್ತಾರೆ. ಇವಾಗ ಒಂದು ಕಡೆ ದುಃಖ, ಇನ್ನೊಂದು ಕಡೆ ಈ ಸಂದರ್ಭದಲ್ಲಿ ಅವನ್ನೆಲ್ಲ ನಾನು ಸಹಿತ ನಮ್ಮ ವೈಯಕ್ತಿಕವಾಗಿ ನನ್ನ ಮನೋಕ್ಕಿಂತ ಅವ್ರ ಸಹಿತ ಮಾಡಿದ ಎಲ್ಲಿಗೆ ಅಭಿನಂದನೆ ಎಲ್ಲಿಗೆ ಚೆನ್ನೈನೇ ಕಟ್ಟ ಪಟ್ಟಣ ಪಂಚಾಯತ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಮುಂದೆ ಮತ್ತೆ ಇಂಥದ್ದು ಲಾಸ್ಟ್ ಟೈಮ್ ಅಭಿಷೇಕ ಆಗ್ತೀನಿ ಎಂಕೆ ಮುಂದೆ ಸಮಯ ಬಂದ ಮತ್ತೆ ಎಂಕೆ ಆಗುತ್ತೆ.